ಅಲ್ಲಿ ಹೇಳ್ತದೆ ಹೀರೋದಂದ್ರೇನು? ಪ್ರೇಸ್ ದ ಲಾರ್ಡ್. ಥರ್ಡ್, ವೈಪ್ಡ್ ಔಟ್, ವೈಪ್ಡ್, ಎಲ್ಲವನ್ನ ಅಳಿಸಿದ್ದೇನೆ. ಸೇ ದಟ್ ಅಗೇನ್, ಬ್ಲಾಟೆಡ್. ಸೇ ದಟ್ ಅಗೇನ್, ಕ್ಯಾನ್ಸಲ್ಡ್. ಬ್ಲಾಟೆಡ್, ಬ್ಲಾಟೆಡ್, ವೈಪ್ಡ್. ಸೇ ದಟ್ ಅಗೇನ್, ಕ್ಯಾನ್ಸಲ್ಡ್, ಕ್ಯಾನ್ಸಲ್ಡ್. ಬ್ಲಾಟೆಡ್ ಔಟ್, ಬ್ಲಾಟೆಡ್ ಔಟ್. ವೈಪ್ಡ್ ಅವೇ, ವೈಪ್ಡ್ ಅವೇ. ನಾವ್ ಸೇ ಇಟ್ ಇನ್ ಕನ್ನಡ. ರದ್ದುಗೊಳಿಸಿದ್ದೇನೆ. ಸೇ ದಟ್ ಅಗೇನ್, ರದ್ದುಗೊಳಿಸಿದ್ದೇನೆ. ಸೇ ದಟ್ ಅಗೇನ್, ರದ್ದುಗೊಳಿಸಿದ್ದೇನೆ. ಸೇ ದಟ್ ಅಗೇನ್, ರದ್ದುಗೊಳಿಸಿದ್ದೇನೆ. ಸೇ ದಟ್ ಅಗೇನ್, ಸೇ ದಟ್ ಅಗೇನ್. ಗೊತ್ತಿಲ್ಲ. ದೆನ್ ಬ್ಲಾಟೆಡ್ ಔಟ್, ತೊಡೆದು ಹಾಕಿದ್ದೇನೆ. ಅಂಡ್ ವೈಪ್ಡ್ ಅವೇ, ಅಳಿಸಿ ಹಾಕಿದ್ದೇನೆ. ನಾ ಯು ಮೈಟ್ ಬಿ ಸೇಯಿಂಗ್, ವಾಟ್ ಇಸ್ ದಿಸ್ ಬ್ರದರ್, ವೈ ಇಸ್ ಹಿ ಸೋ ಎಕ್ಸೈಟೆಡ್? ನೀವು ಅನ್ಕೊಳ್ಬಹುದು, ಇದು ಇಲ್ಲಿರುವಂತ ನಿಂತಿರುವ ಬ್ರದರ್ ಏತಕ್ಕಾಗಿ ಇಷ್ಟೊಂದು ಸಂಪೂರ್ಣ ಎಕ್ಸೈಟ್ ಆಗ್ತದರೆ ಎಂಬುದಾಗಿ. ಓಕೆ, ಲೆಟ್ ಮೀ, ಬಿಫೋರ್ ವಿ ಗೋ ಟು ದಟ್ ಸ್ಕ್ರಿಪ್ಚರ್, ಲೆಟ್ ಮೀ ಗಿವ್ ಯು ಅನ್ ಎಕ್ಸ್ಪ್ಲನೇಷನ್. ಈಗ ವಿ ವಿಲ್ ರೀಡ್ ದ ಸ್ಕ್ರಿಪ್ಚರ್. ಈ ವಾಕ್ಯ ನೋಡುವಂತ ಮೊದಲು ಇದು ಏತಕ್ಕಾಗಿ ಇವರು ಎಕ್ಸೈಟ್ ಆಗಿದ್ದಾರೆ ಎಂಬುದಾಗಿ ಆ ಕಾರನ್ನು ಹೇಳ್ತಾರೆ. ಲೆಟ್ ಸೇ ಐ ವೆಂಟ್ ಅಂಡ್ ಬೀಟ್ ಅಪ್ ದಿಸ್ ಬ್ರದರ್. ಈಗ ಈ ರೀತಿ ಒಂದು ಭಾವಿಸೋಣ, ಈ ಬ್ರದರ್ ಬಂದು ನನ್ನನ್ನು ಸಂಪೂರ್ಣವಾಗಿ ಹೊಡೆದಿದ್ದಾರೆ ಎಂಬುದಾಗಿ ನೋಡೋಣ. ಹಿ ಇಸ್ ಇನ್ ದ ಹಾಸ್ಪಿಟಲ್, ಆಲ್ ಫ್ರಾಕ್ಚರ್, ಎಲ್ಲ ಮೂಳೆಗಳೆಲ್ಲ ಮುರಿದೋಗಿ ಈಗ ನಾನು ಹಾಸ್ಪಿಟಲ್ ಮಲಗಿದ್ದೇನೆ. ಹಿಸ್ ವೈಫ್ ವಿಲ್ ಗೋ ವೇರ್? ಆಗ ನನ್ನ ಪತ್ನಿ ಎಲ್ಲಿ ಹೋಗ್ತಾರೆ? ಹಾಸ್ಪಿಟಲ್ ಆಫ್ ಪೊಲೀಸ್ ಸ್ಟೇಷನ್, ಪೊಲೀಸ್ ಸ್ಟೇಷನ್. ಹಿಸ್ ವೈಫ್ ವಿಲ್ ಗೋ ಟು ದ ಪೊಲೀಸ್ ಸ್ಟೇಷನ್. ಈಗ ನನ್ನ ಪತ್ನಿಯು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಂಡ್ ಬಿಕಾಸ್ ಐ ಬೀಟ್ ಹಿಮ್ ಅಪ್, ಶಿ ವಿಲ್ ಲಾಜ್ ಅ ಕಂಪ್ಲೇಂಟ್. ಈಗ ಇವರು ನನ್ನನ್ನು ಹೊಡೆದ್ರ ನಿಮಿತ್ತವಾಗಿ, ಮೂಳೆ ಮುರಿದ್ರ ನಿಮಿತ್ತವಾಗಿ ಇವರ ಮೇಲೆ ಕಂಪ್ಲೇಂಟ್ ಅನ್ನ ಅಲ್ಲಿ ಕೊಡ್ತಾರೆ. As she is lodging the complaint in the hospital, he poor. Iga avaru complaint anna kottu adada nantara nanna hospital ge poor. Oh, ivaru complaint kotta admele nanu sattode. Sattu, sattu. Now if he became sattu, what will the police do? Iga nanu sattu anta nimshadalli police en martare? Police will release ಅರೆಸ್ಟ್ ವಾರಂಟ್. ಆ ಕ್ಷಣದಲ್ಲಿ ಆ ಪೊಲೀಸರು ಅಲ್ಲಿ ಇವರಿಗೆ ಅರೆಸ್ಟ್ ವಾರಂಟ್ ಅನ್ನ ಇಶ್ಯೂ ಮಾಡ್ತಾರೆ. ಹೌದಾ? When they will come to arrest me, they will say, I got a document against you to arrest you and put you in the prison because of the crime that you have done. ಈಗ ಆ ಪೊಲೀಸರು ಆ ಕ್ಷಣದಲ್ಲಿ ಇವರನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವರ ಒಂದು ವಾರಂಟ್, ಆ ಒಂದು ಡಾಕ್ಯುಮೆಂಟ್ ನ ಹಿಡಿದುಕೊಂಡು ಬಂದು ತೋರಿಸ್ತಾ ಇದ್ದಾರೆ. ನೀನು ಈ ಒಂದು ದೊಡ್ಡ ಕೊಲೆಯನ್ನ, ಈ ಒಂದು ದೊಡ್ಡ ಒಂದು ತಪ್ಪನ್ನ ಮಾಡಿದ ನಿಮಿತ್ತವಾಗಿ ನಿನ್ನನ್ನು ಅರೆಸ್ಟ್ ಮಾಡಿ ಇದು ಜೈಲಿಗೆ ಕಳಿಸಲಿಕ್ಕೆ ಬಂದಿದ್ದೇವೆ. ಹೌದು, ಹೌದಾ, 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 ಹಾಮಾ. ನಾವ್ ವಾಚ್ ವಾಟ್ ಹ್ಯಾಪನ್ಸ್. ಎವ್ರಿ ಒನ್ ಆಫ್ ಅಸ್ ಸೀಟೆಡ್ ಹಿಯರ್ ಹ್ಯಾವ್ ಕಮಿಟೆಡ್ ಸಿನ್. ಈಗ ಇಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ತಪ್ಪನ್ನ ಪಾಪನ ಮಾಡೇ ಮಾಡಿದ್ದೇವೆ. ಅಂಡ್ ಬಿಕಾಸ್ ಆಫ್ ಸಿನ್ ದೇರ್ ಇಸ್ ಅನ್ ಅರೆಸ್ಟ್ ವಾರಂಟ್ ರಿಲೀಸ್ ಫ್ರಮ್ ಹೆವೆನ್ ದಟ್ ವಿ ನೀಡ್ ಟು ಬಿ ಪನಿಶ್ಡ್ ಅಂಡ್ ಪುಟ್ ಟು ಡೆತ್ ಅಂಡ್ ಪನಿಶ್ಡ್ ಅಂಡ್ ಪುಟ್ ಟು ಡೆತ್ ಫಾರ್ ಇಟರ್ನಲ್ ಡ್ಯಾಮಿನೇಷನ್. ಈಗ ಅದೇ ಕ್ಷಣದಲ್ಲಿ ನಾವು ಯಾವಾಗ ಪಾಪವನ್ನು ಮಾಡಿದ್ವೋ ಅದೇ ಕ್ಷಣದಲ್ಲಿ ಅರೆಸ್ಟ್ ವಾರಂಟ್ ಕೂಡ ಆ ಪರಲೋಕದಿಂದ ಸಂಪೂರ್ಣವಾಗಿ ರಿಲೀಸ್ ಆಗ್ತದೆ. ಆಗ ನಾವೆಲ್ಲರೂ ಕೂಡ ನಿತ್ಯ ಮರಣಕ್ಕೆ, ನಿತ್ಯ ನರಕಕ್ಕೆ ಹೋಗುವಂತ. Now watch this. Now that we are grafted in Jesus, let's say Jesus and I'm myself, I got joined with Jesus. ಈಗ ಯೋಚನೆ ಮಾಡಿ ನೋಡಿ, ನಾನು ಯೇಸುವಾಗಿದ್ದೇನೆ, ಇವರು ಒಂದು ವ್ಯಕ್ತಿಯಾಗಿದ್ದಾರೆ. ಈಗ ಇವರು ಪ್ರಭು ಯೇಸುವಿನಲ್ಲಿ ಒಂದಾಗಿದ್ದಾರೆ ಎಂಬುದಾಗಿ ಇರುವಾಗ ನಾವಿಬ್ರು ಕೂಡ ಒಟ್ಟಿಗಿದ್ದೇವೆ, ಒಂದಾಗಿದ್ದೇವೆ. ಈಗ ನಾವಿಬ್ರು ಬೇರೆ ಬೇರೆ ಅಲ್ಲ, ಇಬ್ಬರೇ ಅಲ್ಲ, ಬದಲಾಗಿ ಒಬ್ಬರೇ ಆಗಿದ್ದೇವೆ. ನೌ ದ ಪನಿಶ್ಮೆಂಟ್ ದಟ್ ಐ ಡಿಸರ್ವ್, ದಟ್ ಸೇಮ್ ಪನಿಶ್ಮೆಂಟ್ ಜೀಸಸ್ ಟುಕ್ ಆನ್ ದ ಕ್ರಾಸ್ ಅಂಡ್ ಹಿ ಫಿನಿಶ್ಡ್ ಇಟ್ ಒನ್ಸ್ ಅಂಡ್ ಫಾರ್ ಆಲ್ ಆನ್ ಮೈ ಬಿಹಾಫ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾವಾಗ ನಾವಿಬ್ರು ಒಂದೇ ಆಗಿದ್ದೇವೋ ಆಗ ಇವರು ಅನುಭವಿಸಬೇಕಾದಂತ ಆ ಕಠಿಣವಾದ ಶಿಕ್ಷೆಯನ್ನ ಇಬ್ಬರು ಒಂದಾಗಿರುವ ನಿಮಿತ್ತವಾಗಿ ಪ್ರಭು ಯೇಸು ಇವರು ಅನುಭವಿಸಬೇಕಾದ ಎಲ್ಲ ಚಿತ್ರಹಿಂಸೆಯನ್ನ ಪ್ರಭು ಯೇಸು ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಅದನ್ನು ಅನುಭವಿಸಿದ್ರು. ನೌ ದ ಡಾಕ್ಯುಮೆಂಟ್ ದಟ್ ಸ್ಪೋಕ್ ಅಬೌಟ್ ಇಟರ್ನಲ್ ಡ್ಯಾಮಿನೇಷನ್, ದಟ್ ಡಾಕ್ಯುಮೆಂಟ್ ಜೀಸಸ್ ಹ್ಯಾಸ್ ಕ್ಯಾನ್ಸಲ್ಡ್, ಜೀಸಸ್ ಹ್ಯಾಸ್ ಬ್ಲಾಟೆಡ್ ಔಟ್, ಜೀಸಸ್ ಹ್ಯಾಸ್ ವೈಪ್ಡ್ ಅವೇ all the document which was written against you and me in the book in heaven. He erased it, he wiped it out, he tore it apart and nailed it on the cross. So now the devil has no claim against you. The arrest warrant has been cancelled. Praise the Lord,
you did not understand. Okay, just translate that. Just translate that. ಯಾಕೆಂದ್ರೆ ಇಲ್ಲಿ ನಾವು ನೋಡ್ತೇವೆ ಆ ಪರಲೋಕದಲ್ಲಿ ಬರೆಯಲ್ಪಟ್ಟಂತಹ ಇವರಿಗೆ ವಿರುದ್ಧವಾಗಿ ಬರೆಯಲ್ಪಟ್ಟಂತ ಎಲ್ಲಾ ವಿಧವಾದಂತಹ ಕಠಿಣವಾದ ಶಿಕ್ಷೆಯನ್ನ ಸಂಪೂರ್ಣವಾಗಿ ಆ ಡಾಕ್ಯುಮೆಂಟ್ ಅನ್ನ ಇಲ್ಲಿ ಯೇಸು ಹೇಳ್ತಿದ್ದಾರೆ, ಅದನ್ನ ಸಂಪೂರ್ಣವಾಗಿ ತೊಡೆದಾಕಿದ್ರು, ರದ್ದುಪಡಿಸಿದ್ರು, ಅದನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಈಗ ಸಂಪೂರ್ಣವಾಗಿ ಈಗ ಯಾವ ಕಾರಣಕ್ಕೂ ಸೈತಾನನ ಅಧಿಪತ್ಯದಲ್ಲಿ ನಾವಿಲ್ಲ, ಬದಲಾಗಿ ಈಗ ನಾವು ದೇವರ ಕುಟುಂಬದಲ್ಲಿ ದೇವರ ಮಕ್ಕಳಾಗಿದ್ದೇವೆ. Let's say the police comes to your house for inquiry. ಈಗ ಈ ರೀತಿ ಒಂದು ಭಾವಿಸೋಣ, ಪೊಲೀಸ್ ಎನ್ಕ್ವೈರಿಗಾಗಿ ನಿಮ್ಮ ಮನೆಗೆ ಬರ್ತಾರೆ ಎಂಬುದಾಗಿ. What happens to your heart? Bum 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 bum. Some of them even faint. ಯಾವಾಗ ಪೊಲೀಸ್ ನಿಮ್ಮ ಮನೆಗೆ ಎನ್ಕ್ವೈರಿಗಾಗಿ ಬರ್ತಾರೋ ಆ ಕ್ಷಣದಲ್ಲಿ ನಿಮ್ಮ ಹೃದಯ ಎಲ್ಲ ಈ ರೀತಿ ಹೊಡ್ಕೊಳ್ತಾ ಇರ್ತದೆ, ಹೌದಾ? Now the punishment is not for one day, one month, or your lifetime. The punishment that is for our sin is eternal damnation in hell, to be burnt in fire for all eternity. And that document which said this person has to be punished, that document Jesus took it and nailed it on the cross, and now there is no document on against you. It is finished. Praise, and that's the what Lord. Jesus said, it is finished. ಪ್ರಿಯರೇ, ನಾವು ಯಾವಾಗ ಪಾಪವನ್ನು ಮಾಡಿದ್ವು ಆ ಕ್ಷಣದಲ್ಲಿ ಆ ಪಾಪದ ಪರಿಣಾಮವಾಗಿ ಆ ಶಿಕ್ಷೆ ಬಂದು ಒಂದು ದಿನದ ಶಿಕ್ಷೆ ಅಲ್ಲ, ಒಂದು ತಿಂಗಳ ಶಿಕ್ಷೆ ಅಲ್ಲ, ಅಥವಾ ಒಂದು ವರ್ಷದ ಶಿಕ್ಷೆ ಅಲ್ಲ, ಅದು ಸಂಪೂರ್ಣವಾಗಿ ಯಾವಾಗಲೂ ನಿತ್ಯ ನರಕದಲ್ಲಿ ನಾವು ಅಗ್ನಿ ಗಂಧಕದ ಸರೋವರದಲ್ಲಿ ಬೇಯುವಂತ ಮಕ್ಕಳಾಗಿರ್ಬೇಕಿತ್ತು. ಆ ನಾವು ನಿತ್ಯ ನರಕಕ್ಕೆ ಹೋಗಬೇಕು ಎಂಬುದಾಗಿದ್ದಂತ ಆ ಒಂದು ಡಾಕ್ಯುಮೆಂಟ್ ಅನ್ನ, ಪರಲೋಕದಲ್ಲಿ ಇದ್ದಂತ ಆ ಡಾಕ್ಯುಮೆಂಟ್ ಅನ್ನ ಸಂಪೂರ್ಣವಾಗಿ ಅದನ್ನ ರದ್ದುಪಡಿಸಿದ್ರು, ಅದನ್ನ ಸಂಪೂರ್ಣ ತೊಡೆದಾಕಿದ್ರು, ಅಷ್ಟು ಮಾತ್ರ ಅಲ್ಲ ಅದನ್ನ ಸಂಪೂರ್ಣ ಅಳಿಸಿ ಹಾಕಿದ್ರು. ಈಗ ಆ ಡಾಕ್ಯುಮೆಂಟ್ ಪರಲೋಕದ ಇಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ಮುಂದೆ ನಿಮ್ಮ ಪಾಪಗಳಾಗಲಿ ನಮ್ಮ ಪಾಪಗಳಲ್ಲಿ ಅವರ ಮುಂದೆ ಆ ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಪ್ರೂವ್ ಮಾಡ್ತಲ್ಲ, ಅದನ್ನೆಲ್ಲ ಸಂಪೂರ್ಣವಾಗಿ ತೊಡೆದಾಕಿದ್ದಾರೆ ಪ್ರಿಯರೇ. Hallelujah. That's all you can clap for your freedom. I'll tell you, even if you clap day and night, it won't be enough. When your son gets a job, you are clapping. When your daughter gets a baby, you are clapping. When you get some money, you are clapping. But all that you'll leave on this planet Earth. Just imagine, we were all destined to go to hell, but Jesus took that document and nailed it on the cross. There is no document against you. How much should you clap? You don't understand what I'm talking about. If you understand what I'm talking about, you won't be sitting and clapping. You'll be standing and shouting to the Lord and clapping your hands. Praise the Lord. Hallelujah. 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 ಪ್ರಿಯರ, ಯೋಚನೆ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ನಾವು ಚಪ್ಪಲೆ ಹೊಡಿತೇವೆ. ಆ ಚಪ್ಪಲೆ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಒಂದು ಮಗು ಆದ್ರೆ ಚಪ್ಪಲೆ ಹೊಡಿತೇವೆ. ಚಪ್ಪಲೆ ನಿಮಗೆ ಸಂತೋಷದ ದಿನಗಳನ್ನು ಆಚರಿಸಿಕೊಳ್ಳುವಾಗ ಚಪ್ಪಲೆ ಹೊಡಿತೇವೆ. ಚಪ್ಪಲೆ ಯೋಚನೆ ಮಾಡಿ ನೋಡಿ, ಇದು ನಮ್ಮನ್ನ ನಿತ್ಯ ಮರಣದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡಲು ಅಲ್ಲಿ ಪರಲೋಕದಲ್ಲಿ ಇದ್ದಂತಹ ಎಲ್ಲಾ ವಿಧವಾದ ಡಾಕ್ಯುಮೆಂಟ್ ಅನ್ನ ರದ್ದುಪಡಿಸಿ ಸರ್ವನಾಶ ಮಾಡಿ ಅದನ್ನ ಅಳಿಸಾಕಿ ಇದೋ ನಮ್ಮನ್ನ ಸಂಪೂರ್ಣ ನಿತ್ಯ ನರಕದ ಅಗ್ನಿಯಿಂದ ನಮ್ಮನ್ನ ಬಿಡುಗಡೆ ಮಾಡಿದಂತ ಪ್ರಭು ಯೇಸುವಿನ ಮುಂದೆ ಯಾವ ರೀತಿ ನಾವು ಯೇಸುವನ್ನ ಗಣಪಡಿಸಬೇಕು ಪ್ರಿಯರೇ? ಯಾವ ರೀತಿ ದೊಡ್ಡ ಚಪ್ಪಲೆ ಹೊಡೆದಂತ ದೇವರನ್ನ ಗಣಪಡಿಸಬೇಕು? Now will you be sitting and clapping, or will you be standing and giving him praise? ನೀವು ಕುಳಿತುಕೊಂಡು ಚಪ್ಪಲೆ ಹೊಡಿತೀರಾ ಅಥವಾ ಎದ್ದು ನಿಂತುಕೊಂಡು ದೇವರ ಸ್ತುತಿಸ್ತೀರಾ? Hallelujah! 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 The next time the devil says you did this and this and this and this, you ask him, show me the legal document against what I did. It's nailed on the cross. Praise the Lord. Praise the Lord. ಮುಂದೆ ಯಾವಾಗಲಾದರೂ ಸೈತಾನನು ನಿಮ್ಮಲ್ಲಿ ಬಂದು ನೀನು ಈ ಎಲ್ಲ ಪಾಪಗಳು ಮಾಡಿದಲ್ವಾ, ಆ ಪಾಪವನ್ನು ಮಾಡಿದಲ್ವಾ ಎಂಬುದಾಗಿ ಹೇಳುವಾಗ ನೀವು ಬಾಯಿ ತೆಗೆದು ಹೇಳಬೇಕು, ನನಗೆ ತೋರಿಸು ಡಾಕ್ಯುಮೆಂಟ್ ಅನ್ನು, ತೋರಿಸು ಲೆಟರ್, ತೋರಿಸು ಪತ್ರ, ತೋರಿಸು ನಾನು ಯಾವ ಪಾಪನ ಮಾಡಿದ್ದೇನೆ ಎಂಬುದಾಗಿ. ಯಾಕೆಂದ್ರೆ ನಿನ್ನ ಹತ್ರ ಯಾವ ಡಾಕ್ಯುಮೆಂಟ್ ಇಲ್ಲ, ಆ ಎಲ್ಲ ಡಾಕ್ಯುಮೆಂಟ್ ಅನ್ನ ಪ್ರಭು ಯೇಸು ಶಿಲುಬೆಯಲ್ಲಿ ಜಡಿದಿದ್ದಾರೆ.
The devil is screaming. ಸೈತಾನನಿಗೆ ಕಿರ್ತಾದನ ಪ್ರಿಯರೇ. The devil is screaming. ಸೈತಾನನ ಕಿರ್ತಾದನೆ. Hallelujah. 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 When you read the Bible and understand the truth sets you free. ನೀವು ಯಾವಾಗ ದೇವರ ವಾಕ್ಯನ ಓದಿ ಅದರಲ್ಲಿರುವಂತಹ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಪ್ರಿಯರೇ, ಆ ಸತ್ಯ ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತಹ ಕಾರ್ಯ ಆಗಿದೆ. When the devil comes and says, "Hey, you are under curse," tell the dog, tell the devil, "Show me the document of the curse. It's nailed on the cross." I think so. I'm in Africa, man. People in Africa do this. Hallelujah. 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 ಇನ್ನು ಮುಂದೆ ಯಾರಾದರೂ ಉಪಯೋಗಿಸಿಕೊಂಡು ಸೈತಾನನ್ನು ಬಂದು ಅವರ ಮೂಲಕ ನೀನು ಶಾಪದಿಂದ ಇದ್ದೀಯಾ, ಯಾವುದೋ ಒಂದು ಶಾಪದ ಬಂಧನ ಇದೆ ಎಂಬುದಾಗಿ ಹೇಳುವಾಗ ನೀವು ಆ ಕ್ಷಣದಲ್ಲಿ ಕೇಳಬೇಕು, ನನಗೆ ಡಾಕ್ಯುಮೆಂಟ್ ತೋರಿಸು ಎಂಬುದಾಗಿ ಕೇಳುವಾಗ ಆ ಕ್ಷಣದಲ್ಲಿ ಅವರ ಮುಂದೆ ಯಾವುದೇ ಡಾಕ್ಯುಮೆಂಟ್ ಇರುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ಈಗ ನಾವು ಸಂಪೂರ್ಣವಾಗಿ ಇಲ್ಲಿ ಯಾವ ಅನುಭವ ಆಯ್ತೋ ಈ ಅನುಭವನ ಬ್ರದರು ಇದು ಯಾವುದು ಆಫ್ರಿಕಾ ದೇಶದಲ್ಲೂ ಸಹ ಇದೇ ರೀತಿಯ ಒಂದು ಅನುಭವ ನಾವು ಪಡ್ಕೊಂಡ್ರು. Hallelujah, 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 hallelujah. Lenten season is not a season of sorrow. Lenten season is a season to change your thinking and have joy in your heart what the Lord has finished on the cross. Iga ee tapasu kala bandu priyare idu kanniriduvanta kala alla idu bandu sampurnagi nimma aalochana badalaisikondu ಏಸು ಶಿಲುಬೆಯಲ್ಲಿ ಯಾವ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ ಸತ್ಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹೃದಯದಲ್ಲಿ ಆ ಸತ್ಯವನ್ನು ಬೇರೂರಿಸಿಕೊಂಡು ಆನಂದ ಪಡುವಂತಹ ಸಂತೋಷದ ಆನಂದ ಪಡುವಂತಹ ದಿನಗಳು ಪ್ರಿಯರೇದು. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹ್ಯಾವಿಂಗ್ ಕ್ಯಾನ್ಸಲ್ಡ್, ಟ್ರಾನ್ಸ್ಲೇಟ್ ದಟ್ ಅಗೇನ್ ಪ್ಲೀಸ್. ಹ್ಯಾವಿಂಗ್ ಕ್ಯಾನ್ಸಲ್ಡ್, ಎಲ್ಲವೂ ಸಂಪೂರ್ಣವಾಗಿ ರದ್ದುಪಡಿಸಲಾಯಿತು. ಬ್ಲಾಟೆಡ್ ಔಟ್, ಎಲ್ಲವನ್ನ ತೊಡೆದು ಹಾಕಲಾಯಿತು. ವೈಪ್ಡ್ ಅವೇ, ಎಲ್ಲವನ್ನ ಸಂಪೂರ್ಣವಾಗಿ ನಾಶಗೊಳಿಸಲಾಯಿತು. ಹೌ ಮೆನಿ ಆಫ್ ಯು ಹ್ಯಾವ್ ಎವರ್ ಗಾನ್ ಫಾರ್ ಅ ವೆಡಿಂಗ್? ವೆಡಿಂಗ್, ಮದುವೆ, ಮದುವೆ. ಎಷ್ಟು ಜನ ಮದುವೆಗೆ ಹೋಗಿದ್ದೀರಿ ಮದುವೆ ಸಮಾರಂಭಕ್ಕೆ? ಹ್ಯಾವ್ ಯು ಎವರ್ ಗಾನ್ ಫಾರ್ ಅ ವೆಡಿಂಗ್? ಯಾವಾಗಲಾದರೂ ನೀವು ಮದುವೆ ಸಮಾರಂಭಕ್ಕೆ ಹೋಗಿದ್ದೀರಾ? ಅಂಡ್ ದೆನ್ ದೇರ್ ಇಸ್ ಫುಡ್ ಸರ್ವ್ಡ್, ಅಲ್ಲಿ ಊಟವನ್ನ ಬಡಿಸುವಂತ ಒಂದು ಕಾರ್ಯ ನೋಡಿದ್ದೀರಾ? And then you sit on the table and you start eating. A table mele kulthukondu neevu oota maduvanta kaara nodidira? And when you go there, the tables are set, there is a flower pot and it looks all beautiful. Iga aa table mele kulthukollalu nortave aa table ella sampurnavagi aa uvina alankaradalli sampurnavagi adu alankarisuvanta karyavanna nortta idave. Have you ever thought of lifting the cloth and looking at the condition of the table? Aa kshanadalli ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ ಆ ಟೇಬಲ್ ಮೇಲೆ ಹಾಕಿದಂತ ಆ ಪೇಪರ್ ನ ಬಟ್ಟೆನ ತೆಗೆದು ಅಲ್ಲಿರುವಂತಹ ಯಾವ ರೀತಿಯ ಕಂಡೀಷನ್ ಇದೆ ಟೇಬಲ್ ಎಂಬುದಾಗಿ? ಕಂಡೀಷನ್ ಆಫ್ ದ ಟೇಬಲ್, ಐ ಡೌಟ್ ವೆದರ್ ಯು ವಿಲ್ ಈಟ್ ಫುಡ್ ಆನ್ ದ ಟೇಬಲ್. ನೀವೇನಾದ್ರೂ ಆ ಬಟ್ಟೆನ ಆ ಪೇಪರ್ನ ತೆಗೆದೇನಾದ್ರೂ ಟೇಬಲ್ ಯಾವ ಕಂಡೀಷನ್ ಇದೆ ಎಂಬುದಾಗಿ ಏನಾದ್ರೂ ಒಂದ್ಸಲ ನೋಡಿದ್ರೆ ನನಗೆ ಅನಿಸ್ತದೆ ನೀವು ಯಾವ ಕಾರಣಕ್ಕೆ ಇನ್ನು ಯಾವುದೇ ಮದುವೆಗೂ ಸಹ ನೀವು ಹೋಗುದಿಲ್ಲ, ಊಟ ಮಾಡೋದಿಲ್ಲ ಎಂಬುದಾಗಿ. ಅಂಡ್ ದಟ್ ವಾಸ್ ದ ಕಂಡೀಷನ್ ಆಫ್ ಯೋರ್ ಲೈಫ್ ಅಂಡ್ ಮೈ ಲೈಫ್ ಬಿಕಾಸ್ ಆಫ್ ಸಿನ್. ಇನ್ ದ ಓಲ್ಡ್ ಟೆಸ್ಟಮೆಂಟ್ ದ ಬ್ಲಡ್ ಆಫ್ the animal, the blood of a lamb would not cancel, blot out and wipe out the sin, but it would only put a covering, but the sin would always be there. ಈಗ ಯಾವ ರೀತಿ ಆ ಪೇಪರ್ ನ ತೆಗೆದ ಮೇಲೆ ಅಲ್ಲಿ ಆ ಟೇಬಲ್ ಒಂದು ಕೊಳೆಯ ರೀತಿಯಲ್ಲಿ ಇರ್ತದೋ ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ಕೂಡ ಪ್ರಿಯರೇ, ಇದು ನಾವು ನೀವು ಮತ್ತು ನೀವು ಕೂಡ ಎಲ್ಲರೂ ಇದೇ ಈ ಟೇಬಲ್ ರೀತಿಯಲ್ಲಿ ಇದ್ವಿ. ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿ ಕುರಿಮರಿಯ ಆ ರಕ್ತವನ್ನ ಆ ಪಾಪದ ಮೇಲೆ ಸುರಿಸುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಸಂಪೂರ್ಣವಾಗಿ ರದ್ದುಪಡಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಯಾವ ಪಾಪಗಳನ್ನು